ಯಾವ ತರ ಅದಕ್ಕೆ ತಗೋ ಬಂದಿದೆ ಅನ್ನೋದು ನನ್ನ ಪ್ರಶ್ನೆ. ಸರ್ ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ, ಮತ್ತೆ ವಾಯ್ಸ್ ಬರ್ತದೆ. ಮಾತಾಡಿ ಮಾತಾಡಿ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಎಲಿಯೂರು ಒಂದು ಗ್ರಾಮದಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಿಕ್ಕೆ ಅಂತೇಳಿ AR ಅವರು ನೇಮಕ ಮಾಡಿದಂಥ ಚನ್ನಪಟ್ಟಣ ಸಹಕಾರ ಅಭಿವೃದ್ಧಿ ಅಧಿಕಾರಿ ಇವತ್ತು ಚುನಾವಣೆಗೆ 11 ಗಂಟೆಗೆ 11:00 ನೇಮಕ ಮಾಡಿದರು. ಚುನಾವಣೆ ಉದ್ದೇಶ ಇದ್ದಾಗ ಅವಿಶ್ವಾಸ ನಿರ್ಣಯ ಮಂಡನೆ ಇದ್ದ ಅಂಥ ಸಂದರ್ಭದಲ್ಲಿ 1 ಗಂಟೆ ಮುಂಚಿತವಾಗಿ ಬರಬೇಕಾದವರು 12 ಗಂಟೆಗೆ ಅದನ್ನು 12ಕ್ಕೆ ಮುಗಿಸಬೇಕಾದವರು 12:35 ಅಲ್ಲಿಗೆ ಬರ್ತಾರೆ. ಸಬು ಹೇಳಿ ಕಾರಣ ಹೇಳಿ ಬಂದಾದಮೇಲೆ ಅಲ್ಲಿ ಏನು ಹೇಳ್ತಾರೆ, ಯಾವುದೇ ಸೀಲು ಮತ್ತು ಆದೇಶ ಇಲ್ಲದೇ ಇರುವಂಥ ಒಂದು ಪ್ರಕಟಣೆನ ಹೊರಡಿಸಿ ಅಮಾಯಕ ನಿರ್ದೇಶಕರುಗಳಿಗೆ ಆದೇಶನ ಹೊರಡಿಸಿದ್ದೀನಿ ನಾನು. ಈ AR ಅವರು ಈಗ ಆದಿ ಕಾರ್ಯನಿರ್ವಹಿಸ್ತಾರಂಥ ಪುಟ್ಟಸ್ವಾಮಿ ಅವ್ರನ್ನ ಅವ್ರು ಕಾರ್ಯನಿರ್ವಹಿಸಬಾರ್ದು ಅಂತ ಸ್ಟೇ ಕೊಟ್ಟಿದ್ದಾರೆ. ಆ ಉದ್ದೇಶದಿಂದ ಇವತ್ತು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ನಿಮಗೆ ಯಾವ ಸ್ಟೇ ಕಾಪಿ AR ಅವ್ರು ಕೊಟ್ಟಿದ್ದಾರೆ ಅದನ್ನು ಕೊಡ್ರಿ ಅಂತ ಹೇಳಿದ್ರೆ ನಿಮಗೆ ನಮಗೆ ಕೊಡ್ಲಿಕ್ಕೆ ಬರಲ್ಲ, ನೀವು ಹೋಗಿ AR ಆಫೀಸ್ನಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. AR ಆಫೀಸ್ನಲ್ಲಿ ಇಲ್ಲಿ ಬಂದು ನಿಮ್ಮ ಆ ಸ್ಟೇ ಕಾಪಿನ ಕೊಡಿ ಅಂತ AR ಆಫೀಸ್ನಲ್ಲಿ ನಾವು ಕೇಳಿದ್ರೆ ನಾವು ಯಾವ ಆದೇಶವನ್ನು ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ, ಸುಳ್ಳು ಹೇಳಿದ್ದಾರೆ, ನಮಗೆ ಇಲ್ಲಿ ಕೊಡಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ AR ಫೋನ್ ಮಾಡ್ತೀವಿ, AR ಬೆಳಿಗ್ಗೆಯಿಂದ 100 ಫೋನ್ ಮಾಡಿದ್ದೀವಿ, ಫೋನ್ ತೆಗಿಯಲ್ಲ ಅಂತಾರೆ. DR ಫೋನ್ ಮಾಡಿದ್ದೀವಿ, ಅದು ನಮ್ಗೆ ಸಂಬಂಧಪಟ್ಟಿರೋ ವಿಚಾರ ಈ ಕೋರ್ಟ್ ಆದೇಶ ಏನಿದ್ರು AR ಅವರೇ ಮಾತಾಡಬೇಕು ಅಂತ ಹೇಳ್ತಾರೆ. ಸಂಬಂಧಪಟ್ಟಂಥ JRಗೆ ಫೋನ್ ದೂರವಾಣಿ ಪ್ರಕಾರ ಮುಖಾಂತರ ಮಾತಾಡಿದ್ದೀನಿ, ಅವರು AR ತಿಳಿಸ್ತೀನಿ ಅಂತ ಹೇಳ್ತಾರೆ. ಇದುವರೆಗೆ ಯಾವುದೇ ನ್ಯಾಯ ದೊರಕಲಿಲ್ಲ. ಇವ್ರು ಕೇಳಿದ್ರೆ ಇಲ್ಲಿರೋ ಕೇಸ್ ವರ್ಕರ್ ಹೇಳ್ತಾರೆ ಇಲ್ಲಿರೋ ದಾಖಲಾತಿಗಳನ್ನ AR ಅವರು ಮನೆಗೆ ತಗೊಂಡು ಹೋಗ್ತಾರೆ ಅಂತ ಕೇಳ್ತಾರಲ್ಲ, ಸರ್ಕಾರಿ ದಾಖಲಾತಿಗಳನ್ನ ಯಾವುದೇ ಸರ್ಕಾರಿ ಅಧಿಕಾರಿ ಮನೆಗೆ ತಗೊಂಡು ಹೋಗಿ ಆರ್ಡರ್ ಮಾಡುವಂಥ ಅವಕಾಶ ಕಾನೂನಲ್ಲಿದೆ. ನಮ್ಮ ಆಗ್ರಹ ಈಗ ಆಗಿರೋ ಅನ್ಯಾಯಕ್ಕೆ ಕಾರಣ ಯಾರು? CDO ಕಾರಣ ಆಗಿದ್ರೆ ಅವನ್ನ ಅಮಾನತ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು. ನಾವು ಇವತ್ತು ಬೀಗ ಹಾಕಿದೀವಿ, ಇಲ್ಲಿ ಧರಣಿ ಕುಂತೀವಿ. ಸಂಬಂಧಪಟ್ಟ ಅಧಿಕಾರಿ ಬಂದು ಯಾರು ಹೊಣೆ ಆಗಿದ್ದರು, CDO ತಪ್ಪು ಮಾಡಿದ್ರೆ CDO ಸಸ್ಪೆಂಡ್ ಮಾಡಲಿ, ಅಥವಾ ಕಾನೂನು ಅಧಿಕೃತವಾಗಿ ಏನಾದ್ರು AR ಅವರು ಆದೇಶ ಕೊಟ್ಟಿದ್ರೆ ಕಾನೂನು ವಿರುದ್ಧವಾಗಿ AR ಅವರು ಅನುಭವಿಸ್ಲಿ. ಈಗಾಗಲೇ ಇದ್ದೇ ಒಬ್ರು ಅಮಾನತ್ತಾಗಿದ್ದಾರೆ, ಹಣ ಪಡೆದು ಈ ಆಫೀಸ್ನ ಉದ್ದೇಶನೇ ಅದೇನೋ, ಹಣ ತಗೊಳ್ಳೋದೇನೋ, ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮಾತಾಡಿಕ್ಕೆ ನಿಮಗೆ ಅಧಿಕಾರಿಗಳು ಒಳಗಡೆ ಇದ್ದಂಗೆ ಬಾಗ್ಲಾಕಿದ್ರೆ ಹಾಕಿದ್ದೀವಿ. ಅಲ್ಲೊಬ್ರು ಕೇಸ್ ವರ್ಕರ್ ಇಡೀ ನೋಡಿ ಡಿಸ್ಟ್ರಿಕ್ಟ್ ಮೇಂಟೈನ್ ಮಾಡೋ ಒಂದು ಕಚೇರಿನಲ್ಲಿ ಒಬ್ಬರೇ ಒಬ್ರು ಕೇಸ್ ವರ್ಕರ್ ಇರ್ತಾರೆ, ನಾವೇನು ಮುಚ್ಚುವಾಗಿ ಬರಲಿಲ್ಲ, 4 ಗಂಟೆಗೆ ಇಲ್ಲಿಗೆ ಬಂದಿದ್ದೀವಿ. ಒಬ್ಬರೇ ಒಬ್ಬರು ಕೇಸ್ ವರ್ಕರ್ ಇರ್ತಾರೆ ಅಂತಂದರೆ ಕಾರ್ಯ ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ, ಡೀಟೇಲ್ಸ್ ಇಲ್ಲಿ ಸಂಪೂರ್ಣವಾಗಿ ಇದ್ದು ಕೊಟ್ಟಿದ್ದೀವಿ. ತಪ್ಪು ಮಾಹಿತಿನ ನೀಡಿದ್ದಾರೆ. CDO ಹೊಣೆಗಾರಿಕೆ ಆಗಿದ್ದರೆ ಅವ್ರ ಮನೆಗೆ ಹೋಗಲಿ, ಪಾಪ ಏನು ಅಧ್ಯಕ್ಷರು ಇವತ್ತು. ಈಗ ಒಟ್ಟಾರೆ ನಿಮ್ಗೆ ಏನಾಗಬೇಕು ಸರ್? ಇವತ್ತು ಅದು ಆಗಬೇಕಾದಂಥ ಕೆಲಸ ಆಗಬೇಕು ಸರ್. ಇವತ್ತು ಏನಾಗಬೇಕಾಯ್ತು, ಅವಿ ಅಧ್ಯಕ್ಷ ವಿರುದ್ಧ ಅವಿಶ್ವಾಸ ನಿರ್ಣಯ ಏನು ಮಂಡನೆ ಮಾಡಿದ್ರು, ಅದಾಗೋದು ಬಿಡೋದು ಅದು ಅಲ್ಲೇ ತೀರ್ಮಾನ ಆಗ್ತಿತ್ತು. ಅದಕ್ಕೆ ಅವಕಾಶನೇ ಮಾಡಿಕೊಡದೆ ಇರ್ತಕ್ಕಂಥ CDO ಅಧಿಕಾರಿ ಏನು ನೇಮಕ ಮಾಡಿದ್ರು AR ಅವರು, ಅದಕ್ಕೆ ಯಾರು ಹೊಣೆ ಆಗಿದ್ದಾರೆ? ಅವರು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅವ್ರು ತಪ್ಪು ಮಾಡಿದ್ರೆ ಅವರು ಸಸ್ಪೆಂಡ್ ಆಗಬೇಕು ಅಂತ ನಮ್ಮ ಆಗ್ರಹ.